ರಾಜ್ಯದ ಪ್ರತಿಷ್ಠಿತ ಸರ್ಕಾರಿ ಸೂಪರ್ ಸ್ಪೆಷಾಲಿಟಿ ಆಸ್ಪತ್ರೆಯಲ್ಲಿ ಐದು ದಿನಗಳ ಕಾಲ ಕೇವಲ ಎಮರ್ಜೆನ್ಸಿ ಆಪರೇಷನ್ಗಳು ಮಾತ್ರ ನಡೆಯುತ್ತೆ ಕಾರಣ ಅಲ್ಲಾಗಿರುವಂತಹ ವಿದ್ಯುತ್ ಸಮಸ್ಯೆ ಕರೆಂಟ್ಗೂ ಮತ್ತು ಎಮರ್ಜೆನ್ಸಿ ಆಪರೇಷನ್ಗೂ ಎಲ್ಲಿಂದ ಎಲ್ಲಿಗೆ ಸಂಬಂಧ ಅನ್ನೋದ್ರ ಡೀಟೇಲ್ಸ್ ಇದೆ ನೋಡ್ಕೊಂಡು ಬರೋಣ ಬಿಎಂಆರ್ಸಿಐನಲ್ಲಿ ಕರೆಂಟ್ ಶಾಕ್ ಶಸ್ತ್ರಚಿಕಿತ್ಸೆಗೆ ಬ್ರೇಕ್ ಐದು ದಿನಗಳ ಕಾಲ ಬಿಎಂಆರ್ಸಿಐನಲ್ಲಿ ಇರಲ್ಲ ಸರ್ಜರಿ ದೀರ್ಘಾವಧಿ ಶಸ್ತ್ರಚಿಕಿತ್ಸೆಯ ರೋಗಿಗಳಿಗೆ ಭಾರಿ ಸಮಸ್ಯೆ ಬೆಂಗಳೂರಿನ ಪ್ರತಿಷ್ಠಿತ ಆಸ್ಪತ್ರೆ ಬೆಂಗಳೂರು ಮೆಡಿಕಲ್ ಕಾಲೇಜಿನ ಸೂಪರ್ ಸ್ಪೆಷಾಲಿಟಿ ಆಸ್ಪತ್ರೆಯಲ್ಲಿ ಕಳೆದ ಹಲವು ದಿನಗಳಿಂದ ವಿದ್ಯುತ್ ಕೊಡ್ತಾ ಇದೆ ವೋಲ್ಟೇಜ್ ಏರಿಳಿತದಿಂದ ಎಸಿ ಸಮಸ್ಯೆ ಉದ್ಭವಿಸಿದೆ ಹೀಗಾಗಿ ದೀರ್ಘಾವಧಿ ಶಸ್ತ್ರಚಿಕಿತ್ಸೆಗೆ ಭಾರಿ ಸಮಸ್ಯೆಯಾಗಿದೆ ನಿತ್ಯ ಬಿಎಂಸಿಆರ್ಐನಲ್ಲಿ ಇಪ್ಪತ್ತರಿಂದ ಮೂವತ್ತು ಶಸ್ತಚಿಕಿತ್ಸೆ ನಡೆಸಲಾಗುತ್ತಿತ್ತು ಆದರೆ ಕಳೆದ ನಾಲ್ಕು ದಿನಗಳ ಹಿಂದೆ ವಿದ್ಯುತ್ ವೋಲ್ಟೇಜ್ನ ಏರಿಳಿತದಿಂದ ಆಸ್ಪತ್ರೆಯ ಎಸಿ ಮೇಲೆ ಭಾರೀ ಪರಿಣಾಮ ಬೀರಿದೆ ಸದ್ಯ ತುರ್ತು ಶಸ್ತ್ರಚಿಕಿತ್ಸೆಗೆ ಮಾತ್ರ ಅವಕಾಶ ಕೊಡಲಾಗಿದೆ ಉಳಿದ ಶಸ್ತಚಿಕಿತ್ಸೆಗಳನ್ನು ಮುಂದೂಡುವಂತೆ ಬಿಎಂಸಿಆರ್ಐನ ಸೂಪರ್ ಸ್ಪೆಷಾಲಿಟಿ ಆಸ್ಪತ್ರೆ ವಿಶೇಷ ಅಧಿಕಾರಿ ಸೂಚನೆ ಕೊಟ್ಟಿದ್ದಾರೆ ಎಸಿ ಇಲ್ಲದಿದ್ದರೆ ಶಸ್ತ್ರಚಿಕಿತ್ಸೆ ಸ್ಥಳಕ್ಕೆ ಸೋಂಕಿನ ಭೀತಿ ಎಮರ್ಜೆನ್ಸಿ ಆಪರೇಷನ್ಗೆ ಫ್ಯಾನ್ ಕೂಲರ್ ಬಳಕೆ ಎಸಿ ಸಮಸ್ಯೆಯಿಂದ ತುರ್ತು ಶಸ್ತ್ರಚಿಕಿತ್ಸೆಗಳಿಂದ ಫ್ಯಾನ್ ಕೂಲರ್ ಬಳಸಿ ಮಾಡಲಾಗ್ತಾ ಇದೆ ಎಸಿ ಇಲ್ಲದೇ ಇದ್ರೆ ಶಸ್ತ್ರಚಿಕಿತ್ಸೆ ಮಾಡಿದ ಸ್ಥಳಕ್ಕೆ ಸೋಂಕು ಹರಡುವ ಸಾಧ್ಯತೆ ಇದೆ ಹೀಗಾಗಿ ಎಸಿ ದುರಸ್ತಿ ಆಗುವ ತನಕ ತುರ್ತು ಶಸ್ತ್ರಚಿಕಿತ್ಸೆ ಮಾತ್ರ ಮಾಡಿ ಉಳಿದ ಸರ್ಜರಿ ಮುಂದೂಡ್ಲಾಗಿದೆ ವಿದ್ಯುತ್ ಏರಿಳಿತದಿಂದ ವಿದ್ಯುತ್ ಸಮಸ್ಯೆ ಆಗಿದೆ ಇನ್ನೂರಕ್ಕೂ ಹೆಚ್ಚು ಹಾಸಿಗೆಯುಳ್ಳ ಬಿಎಂಸಿಆರ್ಐನಲ್ಲಿ ಒಂದೇ ಬಾರಿಗೆ ಆರು ಕಡೆಗೆ ಶಸ್ತ್ರಚಿಕಿತ್ಸೆ ಮಾಡಬಹುದು ಆದರೆ ಸಮಸ್ಯೆಯಿಂದ ಆಗ್ತಾ ಇಲ್ಲ ಇನ್ನೆರಡು ದಿನದಲ್ಲಿ ಸಮಸ್ಯೆ ಕ್ಲಿಯರ್ ಮಾಡ್ತೇವೆ ಅಂತಿದ್ದಾರೆ ಏನಾಗಿದೆ ನಮ್ದು ಹಾಸ್ಪಿಟ್ಲ್ ಸೆಂಟ್ರಲೈಸ್ ಎ ಸಿ ಹಾಸ್ಪಿಟಲ್ ಇಸ್ ಟು ಹಂಡ್ರೆಡ್ ಬೆಡ್ಡೆಡ್ ಹಾಸ್ಪಿಟ್ಲು ಅದನ್ನ ನಮ್ದಲ್ಲಿ ಸೆಂಟ್ರಲ್ ಅಲ್ಲಿ ಫುಲ್ ವರ್ಕ್ ಆಗ್ತಾ ಇತ್ತು ಮತ್ತೆ ಸಡನ್ ವೋಲ್ಟೇಜ್ ಫ್ಲಕ್ಚುಯೇಷನ್ ಆಗ್ಬಿಟ್ಟು ಏನಾಗಿದೆ ನಾಲ್ಕು ಚಿಲ್ಲರ್ ಅಲ್ಲಿ ಎರಡು ಚಿಲ್ಲರ್ದು ಮೋಟಾರು ಸ್ವಲ್ಪ ಬಸ್ಟ್ ಆಗಿಬಿಟ್ಟು ರಿಪೇರ್ ಈಸ್ ಗೋಯಿಂಗ್ ಆನ್ ಅದು ಅಟಲ್ ಆಲ್ರೆಡಿ ಫೋರ್ ಫೈವ್ ಡೇಸ್ ಆಗಿದೆ ಹಾಂ ಫೋರ್ ಫೈವ್ ಇನ್ನೊಂದು ಒನ್ ಅದರ್ ನಾಳೆ ಮಧ್ಯಾಹ್ನ ಅಷ್ಟೊತ್ತಿಗೆ ಅಥವಾ ಈವ್ನಿಂಗ್ ಅಷ್ಟೊತ್ತಿಗೆ ರೆಡಿ ಆಗ್ತದೆ ದೆನ್ ವಾಟ್ ಎವರ್ ನಾವು ಸ್ವಲ್ಪ ಕೇಸಸ್ ಎಲ್ಲ ಪೋಸ್ಟ್ಪೋನ್ ಮಾಡಿದ್ದೀವಿ ಎಲೆಕ್ಟಿವ್ ಕೇಸಸ್ ಅದನ್ನೆಲ್ಲ ರೀಶೆಡ್ಯೂಲ್ ಮಾಡಿ ಯಾವುದನ್ನು ಎಮರ್ಜೆನ್ಸಿ ಕೇಸಸ್ ಯಾವುದನ್ನು ಡಿಸ್ಚಾರ್ಜ್ ಮಾಡಿ ಬೇರೆ ಕಡೆ ಕಳಿಸಿರೋದೇನಿಲ್ಲ ಈವನ್ ನೋ ಎಮರ್ಜೆನ್ಸಿ ಕೇಸಸ್ ಗೋಯಿಂಗ್ ಆನ್ ಬೇರೆ ಬೇರೆ ಜಿಲ್ಲೆಗಳಿಂದ ಚಿಕಿತ್ಸೆಗೆ ಆಪರೇಷನ್ ಅಂತ ಬರುವ ರೋಗಿಗಳಿಗೆ ಸಮಸ್ಯೆ ಆಗ್ತಿದೆ ನಿರ್ಲಕ್ಷ್ಯ ಅವ್ಯವಸ್ಥೆಯಿಂದ ಈ ರೀತಿ ಆಗ್ತಿದೆ ವಿದ್ಯುತ್ ಸಮಸ್ಯೆಯಿಂದ ಏನಾದರೂ ಹೆಚ್ಚು ಕಡಿಮೆ ಆದರೆ ಯಾರೂ ಹೊಣೆ ಈ ರೀತಿ ಸಮಸ್ಯೆ ಎದುರಾಗದಂತೆ ಕ್ರಮ ವಹಿಸಬೇಕು ಿದ್ದಾರೆ ಅಲ್ಲಿ ಅನನುಕೂಲ ಆದಾಗ ಪೇಶೆಂಟ್ ಗಳಿಗೆ ಯಾಕಂದ್ರೆ ಇಲ್ಲಿ ಜೀವ ಎಲ್ಲರಿಗೂ ಅತ್ಯಮೂಲ್ಯ ಇವರು ಅನ್ನೋದಕ್ಕೆ ಏನಾಗ್ತದೆ ಇವರಿಗೆ ಜೀವದ ಬೆಲೆಯನ್ನ ಎಲ್ಲರೂ ಕಾಪಾಡಬೇಕು ಕಾಪಾಡಬೇಕದು ಇವರು ಕೇರ್ಲೆಸ್ಕೊಂಡು ಮಾಡೋದ್ರಿಂದ ಆಡಳಿತ ಮಂಡಳಿಗಳು ಏನಾಗುತ್ತೆ ಇಲ್ಲಿ ಯಾವುದೇ ರೀತಿ ಅವ್ರಿಗೆ ಹಕ್ಕಲ್ಲ ಅದು ಆಯ್ತಾ ಜನಸಾಮಾನ್ಯರಿಗೆ ಅದು ಸಿಗ್ಬೇಕಾಗಿರೋದ್ ಕರೆಂಟ್ ಇಲ್ಲ ತೊಂದರೆ ಆಯ್ತದೆ ಅದರಿಂದ ಇದು ಮಾಡಿ ಅನುಕೂಲ ಮಾಡಿಕೊಡ್ಬೇಕು ಕರೆಂಟ್ ಏನು ನಾವು ಕೊಳೆಗಾಲ ಕೊಳೆಗಾಲ ಸಮಸ್ಯೆ ಆಗಿದೆ